ಉತ್ಸವ ನ್ಯೂಸ್ಗೆ ಸ್ವಾಗತ. ಈಗಾಗಲೇ ತಮಗೆ ತಿಳಿದಿರುವಂತೆ ಹೊಸ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದೆ. ರಾಜ್ಯದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಬೇಕು ಎಂದು ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸೊಸೈಟಿ ಆರ್ಗನೈಸೇಷನ್ ವಿಜಯಪುರ ಜಿಲ್ಲಾ ಸಮಿತಿಯವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ADSO ವತಿಯಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಉಚಿತವಾದ ಬಸ್ ಪಾಸ್ ಕೊಡಬೇಕು, ಹಾಗೆ ಮುಖ್ಯಮಂತ್ರಿಗಳನ್ನ ಹತ್ರ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ಕಳೆದ ಸರ್ಕಾರ ಏನು ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಕೊಡ್ತೀವಿ ಅನ್ನೋ ಘೋಷಣೆ ಮಾಡಿದರು, ಅದನ್ನು ಜಾರಿಗೊಳಿಸಬೇಕು. ಇದೀ ನಮ್ಮ ರಾಜ್ಯ ನಾಯಕರು ಒಂದು 2-3 ದಿನಗಳ ಹಿಂದೆ ಮುಖ್ಯಮಂತ್ರಿಯವರು ಭೇಟಿ ಮಾಡಿ ಮಾತಾಡಿದಾಗ ನನಗೆ 2-3 ದಿನಗಳ ಕಾಲಾವಕಾಶ ಕೊಡಿ, ಇದು ಆದಮೇಲೆ ನಾವೊಂದು ನಿರ್ಧಾರನ ಕೈಗೊಂಡು ನಿಮ್ಮ ಮುಂದೆ ಹೇಳ್ತೀವಿ ಅಂತ ಹೇಳಿದರೆ ಇವತ್ತಿಗೆ 3 ದಿನ ಕಳೆದೋಗಿದೆ. ಆದಷ್ಟು ಬೇಗ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಪ್ರತಿಕ್ರಿಯಿಸಬೇಕು, ವಿದ್ಯಾರ್ಥಿಗಳಿಗೆ ಒಂದು ಉಚಿತವಾದ ಬಸ್ ಪಾಸ್ಗಳು ಕೊಡುವ ಪ್ರಯತ್ನ ಮಾಡಬೇಕು ಅಂಥೇಳಿ AIDSO ವಿದ್ಯಾರ್ಥಿ ಸಂಘಟನೆಯಿಂದ ಆಗ್ರಹಿಸ್ತಾ ಇದ್ದೀವಿ. ಇನ್ನೊಂದು ಕಡೆ ನಮ್ಮ ಜಿಲ್ಲೆಯಲ್ಲಿ ವಿಜಯಪುರದಲ್ಲಿ ಸಾಕಷ್ಟು ಹಳ್ಳಿಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳೇ, ಇಲ್ಲಿರ್ತಕ್ಕಂಥ ಕಂಡಕ್ಟರ್ಗಳು ಒತ್ತಾಯಪೂರ್ವಕವಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ಟಿಕೆಟ್ನ ತೊಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ನೀವು ತೊಗೊಳ್ಳದೇ ಇದ್ದರೆ ಅವ್ರನ್ನ ಬಸ್ಸಿಂದ ಕೆಳಗಿಳಿಸ್ತಕ್ಕಂಥ ಉದಾಹರಣೆಗಳು ಕೂಡ ಈಗ ಜಿಲ್ಲೆಯಲ್ಲಿ ನಡೀತಾ ಇದೆ. ಇಲ್ಲಿ KSRTC ವ್ಯವಸ್ಥಾಪಕ ನಿರ್ದೇಶಕರು ಎಲ್ಲ ಕಂಡಕ್ಟರ್ಗಳಿಗೆ ಒಂದು ನಿರ್ದೇಶನ ಕೊಡಬೇಕು, ಹಳೆಯ ಪಾಸ್ಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತಾ ಇದ್ದೀವಿ. ಸರಿ, ನನ್ನ ಹೆಸರು ಸುನೀಲ್ ಸಿದ್ದರಾಮ ಶೆಟ್ಟಿ, AIDSO ಜಿಲ್ಲಾಧ್ಯಕ್ಷರು.